हाय हलो विद्यार्थिगळे वेलकम बैक टू मई यूट्यूब चैनल इवत्तिन वीडियो के स्वागत एसएलसी परीक्षे कूड़ा बर्दिरा नेक्स्ट एसएलसी नंतर यहा कोर्स बेस्ट ಸೈನ್ಸ್ ಹೋಗೋದಾ ಕಾಮರ್ಸ್ ಹೋಗೋದಾ ಆರ್ಟ್ಸ್ ಹೋಗೋದಾ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ ಯಾವುದು ಫ್ಯೂಚರ್ ಆಪ್ಷನ್ ಚೆನ್ನಾಗಿದೆ ಅಂತ ನೀವು ದಯವಿಟ್ಟು ನಿಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡು ಅಥವಾ ನಿಮಗೆ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಯಾವ್ಯಾವ ಕೋರ್ಸ್ಗಳಿಗೆ ಹೋಗಬೇಡ ನೀವು ವೈಯಕ್ತಿಕವಾಗಿ ಯೋಚನೆ ಮಾಡಿ ನಿಮಗೆ ಯಾವ ಕೋರ್ಸ್ ಇಷ್ಟ ನಿಮಗೆ ಯಾವ ಕೋರ್ಸ್ ನಾನು ಚೆನ್ನಾಗಿ ಮಾಡ್ತೇನೆ ನಾನು ಯಾವ ಕೋರ್ಸಲ್ಲಿ ಫ್ಯೂಚರ್ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕಾಗುತ್ತೆ ಇವತ್ತು ನೋಡಿದ್ರೆ ನಾನು ಸ್ವಲ್ಪ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ SSC ನಂತರ ಯಾವ ಕೋರ್ಸ್ ಬೆಸ್ಟು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅದರಲ್ಲಿ ಫ್ಯೂಚರ್ ಆಪ್ಷನ್ ಹೇಗಿದೆ ಯಾವ್ಯಾವ ವಿಷಯಗಳು ಬರುತ್ತೆ ನಂತರ ನಾವು ಏನೇನು ಆಗ್ಬೋದು ಫ್ಯೂಚರಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ಗೆ ವೀಡಿಯೋ ಸ್ಟೈಲ್ ಲೈಕ್ ಮಾಡಿ ಬನ್ನಿ ಶ್ರಮಣ್ಣ ನಿಮಗೆ ಗೊತ್ತಿರೋ ಹಾಗೆ SSC ನಂತರ ನೀವು ಸೈನ್ಸ್ ಮತ್ತು ಕಾಮರ್ಸ್ಗೆ ಹೋಗ್ಬೋದು ಮತ್ತು ಅಥವಾ ಆರ್ಟ್ಸ್ ಕೂಡ ಹೋಗ್ಬೋದು ಅಥವಾ ಡಿಪ್ಲೊಮೊ ಆರ್ ITI ಇನ್ನು ಕೂಡ ಪ್ಯಾರಾಮೆಡಿಕಲ್ ನಂತರ ವಿವಿಧ ಕೋರ್ಸ್ ಕೂಡ ಇದ್ದಾವೆ ಈ ವಿಡಿಯೋದಲ್ಲಿ ನಾನು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಇನ್ನು ಕೂಡ ವಿಡಿಯೋ ಮಾಡ್ತೀನಿ ಇನ್ ಕೇಸ್ ನಿಮಗೆ ಬೇಕಂದರೆ ಇನ್ನು ಕೂಡ ಕಾಮರ್ಸ್ ಆರ್ಟ್ಸ್ ಡಿಪ್ಲೊಮೊ ಪ್ಯಾರಾಮೆಡಿಕಲ್ ITI ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ನಂತರ ನೀವು ಇಲ್ಲಿ ಮೇಯ್ನ್ ಆಗಿ ನೋಡೋದರಲ್ಲಿ ಸೈನ್ಸ್ ವಿಷಯದಲ್ಲಿ ನಿಮಗೆ PUC ನಂತರ SSC ನಂತರ ಸೈನ್ಸ್ ವಿಷಯ ವಿಜ್ಞಾನ ವಿಷಯ ಅಥವಾ ಸೈನ್ಸನ್ನು ತೊಗೊಂಡ್ರೆ ನೀವು ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಯಾವ್ಯಾವ ವಿಷಯಗಳು ಬರುತ್ತೆ ಅಂದರೆ ಫಿಸಿಕ್ಸ್ ಇರುತ್ತೆ ಕೆಮಿಸ್ಟ್ರಿ ಇರುತ್ತೆ ಬಯೋಲಜಿ ಇರುತ್ತೆ ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಬರ್ತದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇನ್ ಕೇಸ್ ನೀವು SSC ನಂತರ ಕಾಮರ್ಸನ್ನು ತಗೊಂಡ್ರೆ ಕಾಮರ್ಸನ್ನು ತಗೊಂಡ್ರೆ ನೀವು ಇಲ್ಲಿ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಬರ್ತದೆ ನಿಮಗೆ ಇನ್ ಕೇಸ್ ನೀವು ಕಾಮರ್ಸ್ ಮೇಲೆ ನೀವು ತಗೊಂಡ್ರೆ ನಂತರ ನೋಡೋದ್ರಲ್ಲಿ ನೀವು ಸೈನ್ಸ್ ತೊಗೊಂಡ್ರೆ ಏನೇನು ಆಗ್ಬೋದು ಫ್ಯೂಚರಲ್ಲಿ ಮೇ ಬಿ ಚಾನ್ಸಸ್ ಇದೆ ಇನ್ ಕೇಸ್ ಆಗ್ಬೋದು ನೀವು ಅಂತ ಹೇಳಿದ್ರೆ ಅಲ್ಲಿ ನೀವು ಸೈನ್ಸ್ ಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ಬೋದು ನೀವು ಇಂಜಿನಿಯರಿಂಗ್ ಓದ್ಬೋದು ಚೆನ್ನಾಗಿ ಓದಿ ಮುಗಿಸಿದ್ರೆ ನೀವು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಯಾವುದೇ ಒಂದು ರೀತಿಯಲ್ಲಿ ಇಂಜಿನಿಯರ್ ಕೂಡ ಆಗ್ಬೋದು ಟೆಕ್ನಾಲಜಿ ಅವ್ರ ಮೆಡಿಕಲ್ ರಿಲೇಟೆಡ್ ಕೇರಿಯರ್ಸ್ ಅಂದರೆ ನಿಮಗೆ ಟೆಕ್ನಾಲಜಿ ಫೀಲ್ಡಲ್ಲಿ ನೀವು ಕೂಡ ಇಂಪ್ರೂವ್ಮೆಂಟ್ ಕಳೆಯಬೋದು ಮತ್ತು ಅದ್ಬಿಟ್ಟು ಮೆಡಿಕಲ್ ಫೀಲ್ಡ್ ಫಾರ್ ಎಕ್ಸಾಂಪಲ್ ನರ್ಸ್ ಡಾಕ್ಟರ್ ಇನ್ ಕೇಸ್ ಎನಿ ಅದರ್ ಕೋರ್ಸಸ್ ಕೂಡ ಮಾಡ್ಬೋದು ಇನ್ ಕೇಸ್ ನೀವು ಸೈನ್ಸ್ ಅಂಡರ್ ಬಯಾಲಜಿ ಮಾಡಿದ್ರೆ ಸೈನ್ಸ್ ವಿಷಯದಲ್ಲಿ ಮಾಡಿದ್ರೆ ನಂತರ ಕಾಮರ್ಸ್ ವಿಷಯದಲ್ಲಿ ಮಾಡೋದು ನೀವು ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಬರುತ್ತೆ ನೀವು ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬೋದು ಎಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಬಗ್ಗೆ ರಿಲೇಟೆಡ್ ಮಾಡ್ಬೋದು ಮತ್ತು ಮ್ಯಾನೇಜ್ಮೆಂಟ್ ಅವರ ಅಕೌಂಟಿಂಗ್ ರಿಲೇಟೆಡ್ ಕೇರಿಯರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಅಕೌಂಟಿಕ್ ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ಅದನ್ನು ಕೂಡ ನೀವು ಮಾಡಿಬೋದು ಯಾಕಂದರೆ ನೀವು ಕಾಮರ್ಸ್ ಫೀಲ್ಡ್ ಅಂಡರ್ ಬಂದಿರೋ ಕಾರಣ ನೀವು ಬ್ಯಾಂಕಿಂಗ್ ಹಿಂಗೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಡಿಫಿಕಲ್ಟಿ ಲೆವೆಲ್ ನೀವು ಕೇಳ್ಬೋದು ಸೈನ್ಸ್ ಈಸಿನ ಕಾಮರ್ಸ್ ಈಸಿನ ಅಂತ ಸದ್ಯಕ್ಕೆ ನೋಡ್ಬೇಕಾರೆ ಸೈನ್ಸ್ ಬಂದುಬಿಟ್ಟು ಕಾಮರ್ಸ್ಗಿಂತ ಸ್ವಲ್ಪ ಈಸಿಯಾಗಿರುತ್ತೆ ಸೈನ್ಸ್ ಬಂದುಬಿಟ್ಟು ಕಾಮರ್ಸ್ಗಿಂತ ಸ್ವಲ್ಪ ಟಫ್ ಆಗಿರುತ್ತೆ ಕಂಪೇರ್ ಟು ಕಾಮರ್ಸ್ ಸೈನ್ಸ್ ಈಸ್ ವೆರಿ ಟಫ್ ಕಂಪೇರ್ ಟು ಆರ್ಟ್ಸ್ ಸೈನ್ಸ್ ಈಸ್ ವೆರಿ ವೆರಿ ಟಫ್ ಆಗಿರುತ್ತೆ ಟಾಪ್ ಒನ್ ಟಫ್ ಬಂದುಬಿಟ್ಟು ಸೈನ್ಸ್ ಆಗಿರುತ್ತದೆ ಸೈನ್ಸು ಕಾಮರ್ಸ್ ಆರ್ಟ್ಸಲ್ಲಿ ಮೂರು ಕಂಪ್ಯಾರಿಸನ್ ಮಾಡಿದ್ರೆ ಟಾಪ್ ಒನ್ ಟಫ್ ಬಂದುಬಿಟ್ಟು ಸೈನ್ಸ್ ಆಗಿರುತ್ತೆ ನಂತರ ಇದು ಕಾಮರ್ಸ್ ಹೋಲಿಸ್ಕೊಂಡ್ರೆ ಕಾಮರ್ಸ್ ಸ್ವಲ್ಪ ಈಸಿಯಾಗಿರುತ್ತೆ ರಿಲೇಟೆಡ್ ಟು ಸೈನ್ಸ್ಗೆ ಕಂಪೇರ್ ಮಾಡಿದ್ರೆ ಕಾಮರ್ಸ್ ಕೂಡ ಈಸಿ ಇರುತ್ತೆ ಇನ್ ಕೇಸ್ ನೀವು ಲೆಕ್ಕದಲ್ಲಿ ಅಥವಾ ಲೆಕ್ಕ ಮಾಡಿದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಇನ್ ಕೇಸ್ ನಿಮಗೆ ಕಾಮರ್ಸ್ ಫೀಲ್ಡಲ್ಲಿ ನಿಮಗೆ ಲೆಕ್ಕ ಆಗಿರ್ಬೋದು ಅಕೌಂಟೆನ್ಸಿ ಆಗಿರ್ಬೋದು ಮತ್ತು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ಇದ್ದರೆ ನೀವು ಆರಾಮ ಕಾಮರ್ಸನ್ನು ಕೂಡ ಚೂಸ್ ಮಾಡ್ಬೋದು ನಂತರ ಇಲ್ಲಿ ನೀವು ಮೇನ್ ಫೋಕಸ್ ಏನೇನು ಮೇನ್ ಫೋಕಸ್ ಇರುತ್ತೆ ಅಂದರೆ ಸೈನ್ಸ್ ಸೇರ್ಕೊಂಡ್ರೆ ನೀವು ಅಲ್ಲಿ ಸೈನ್ಸ್ ಸೇರ್ಕೊಂಡ್ರೆ ನೀವು ಅಲ್ಲಿ ಸೈಂಟಿಫಿಕ್ ಫಾರ್ಮುಲಾಗಳು ಇರ್ತವೆ ನಂತರ ಈಕ್ವೇಷನ್ ಕೂಡ ಇರ್ತವೆ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮ್ಯಾಥ್ಸ್ ಕೂಡ ಜಾಸ್ತಿ ಇರುತ್ತೆ ಸೈನ್ಸ್ ಸೇರ್ಕೊಂಡ್ರೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಕೂಡ ಇರ್ತವೆ ಡಯಾಗ್ರಾಮ್ ಕೂಡ ಇರ್ತವೆ ನಂತರ ಬಯಾಲಜಿ ಚಿತ್ರ ಬಿಡಿಸೋದು ಕೂಡ ಇರ್ತವೆ ನಂತರ ನಿಮಗೆ ಕಾಮರ್ಸ್ ಸೇರ್ಕೊಂಡ್ರೆ ನಿಮಗೆ ಏನಿರುತ್ತೆ ಅಂದರೆ ನಿಮಗೆ ಥಿಯರಿ ಇರುತ್ತೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಥರ ಥಿಯರಿ ಇರುತ್ತೆ ಹಿಸ್ಟ್ರಿ ಇರಲ್ಲ ಹಿಸ್ಟ್ರಿ ಥರ ಥಿಯರಿ ಇರುತ್ತೆ ಇಷ್ಟು ಬಂದುಬಿಟ್ಟು ಆರ್ಟ್ಸ್ಗೆ ಬರುತ್ತೆ ಬಟ್ ಇಷ್ಟು ಥರ ಥಿಯರಿಗಳು ಇರ್ತವೆ ನಿಮಗೆ ಮತ್ತು ನಿಮಗೆ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ ಇನ್ನು ಬಂದರೆ ನಂತರ ಬಂದುಬಿಟ್ಟು ಕೆರಿಯರ್ ಹೇಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ ನೀವು ಸೈನ್ಸ್ ಮಾಡಿದ್ರೆ ಇಂಜಿನಿಯರಿಂಗ್ ಆಗ್ಬೋದು ITI ಅನಲಿಸ್ಟ್ ಆಗ್ಬೋದು ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು ಮತ್ತು ಡಾಕ್ಟರ್ ಕೂಡ ಆಗ್ಬೋದು ಮತ್ತು ವಿವಿಧ ಉದ್ಯೋಗಗಳು ಕೂಡ ಆಗ್ಬೋದು ಇನ್ ಕೇಸ್ ನೀವು ಕಾಮರ್ಸ್ ಮಾಡಿ ಚೆನ್ನಾಗಿ ಓದಿದ್ರೆ ಮ್ಯಾನೇಜರ್ CA CS ಎಕನಾಮಿಸ್ಟ್ ರಿಸರ್ಚ್ ಅಸೋಸಿಯೇಟ್ ಕೂಡ ಆಗ್ಬೋದು ನಂತರ ನೀವು ಸೈನ್ಸ್ ಮಾಡಿದ್ರೆ PUC ನಂತರ ಸೈನ್ಸ್ PUC ಸೈನ್ಸ್ ಮಾಡಿದ್ರೆ ನಂತರ PU ನಂತರ BTEC MBBS BA MSc ಮಾಡ್ಬೋದು ಇನ್ ಕೇಸ್ PUC ಕಾಮರ್ಸ್ ಮಾಡಿ PUC ನಂತರ BCOM BCA BMS BBS BBA ಕೂಡ ಮಾಡ್ಬೋದು ಇದು ನಿಮಗೆ ಫ್ಯೂಚರ್ ಆಪ್ಷನ್ ಕೂಡ ಇರುತ್ತೆ ನೀವು ಕೇಳ್ಬೋದು ಇಲ್ಲಿ ನಿಮಗೆ ಸ್ಯಾಲ್ರಿ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಅಕಾರ್ಡಿಂಗ್ ಟು ದ ಸೋರ್ಸಸ್ ಪ್ರಕಾರ ನಿಮಗೆ ISR ಬಂದುಬಿಟ್ಟು ನಿಮಗೆ ಗೊತ್ತಾಗ ISR ಬಂದುಬಿಟ್ಟು ಕಾಮರ್ಸ್ ಬರುತ್ತೆ ಅಂತಿದ್ದಾರೆ ಯಾಕಂದರೆ ಕಾಮರ್ಸ್ ಬಂದುಬಿಟ್ಟು ಫುಲ್ ಬಿಸ್ನೆಸ್ ಆಗಿರೋ ಕಾರಣ
ಬಿಸ್ನೆಸ್ಸಲ್ಲಿ ನಮಗೆ ಜಾಸ್ತಿ ಲಾಭ ಆಗ್ಬೋದು ಜಾಸ್ತಿ ಲಾಸ್ ಆಗಬಹುದು. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ಕ್ಕಿಂತ ಜಾಸ್ತಿ ಸಂಬಳ ನಿಮಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೂಡ ಸಿಗುತ್ತೆ. ಡಾಕ್ಟರ್ ಕೂಡ ಒಳ್ಳೆ ಸರ್ವಿಸ್ ಸಿಗ್ಬೋದು ಇನ್ ಸೈನ್ಸಲ್ಲಿ, ಆದರೂ ಕೂಡ ನಿಮಗೆ ಕಾಮರ್ಸಲ್ಲಿ ಕೂಡ ಈ ಸರ್ವಿಸ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ವುಮೆನ್ ರಿಸೋರ್ಸಸ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಆಗಿದ್ರು ಕೂಡ ಅರೌಂಡ್ 5 ಲಕ್ಷದಿಂದ 20 ಲಕ್ಷವರೆಗೂ ನಿಮಗೆ ಪರ್ ಆ್ಯನಮ್, ಒಂದು ವರ್ಷಕ್ಕೆ 5 ಲಕ್ಷದಿಂದ 20 ಲಕ್ಷದವರೆಗೂ ನಿಮ್ಮ ಸ್ಯಾಲರಿಯನ್ನು ಪಡ್ಕೋಬೋದು ಇನ್ ಕಾಮರ್ಸಲ್ಲಿ. ನಂತರ ನೀವು ಸೈನ್ಸಲ್ಲಿ ನೋಡೋದಾದ್ರೆ, ನೀವು ಸೈನ್ಸ್ ಅಥವಾ ಮೆಡಿಕಲ್ ಸೈನ್ಸಲ್ಲಿ ನೋಡೋದಾದ್ರೆ ನೀವು ಸ್ವಲ್ಪ ಕಡಿಮೆ ಇದೆ ಡಿಮ್ಯಾಂಡು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ. ಇಂಜಿನಿಯರಿಂಗ್ ಮಾಡ್ಬಿಟ್ಟು ಡಿಮ್ಯಾಂಡ್ ಕಡಿಮೆ ಇದೆ, ಬಟ್ ನೀವು ಇನ್ ಕೇಸ್ ಸೈನ್ಸಲ್ಲೇ ನೀವು ಬಯಾಲಜಿ ಫೀಲ್ಡ್ ಹೋದರೆ, ಇನ್ ಕೇಸ್ ಡಾಕ್ಟರ್ ಫೀಲ್ಡ್ ಹೋದರೆ ನೀವು ಆರಾಮಾಗಿ ಒಳ್ಳೆ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಸೈನ್ಸಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಹೋದರೆ ನೀವು ಸ್ಯಾಲರಿ ಕೂಡ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಟೋಟಲ್ ಬಂದ್ಬಿಟ್ಟು ಕೆರಿಯರ್ ನೋಡ್ಕೊಂಡ್ರೆ ಕಾಮರ್ಸ್ ಬೆಟರ್, ಇನ್ ಕೇಸ್ ಸ್ಕೋಪ್ ನೋಡ್ಕೊಂಡ್ರೆ ಸೈನ್ಸ್ ಕೂಡ ಬೆಟರ್ ಇದೆ. ಇನ್ ಕೇಸ್ ಸೈನ್ಸಲ್ಲಿ ನೀವು ಡಾಕ್ಟರ್ ಫೀಲ್ಡ್ಗಳಿಗೆ ಹೋದರೆ, ಡಾಕ್ಟರೇಟ್ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ. ಕಾಮರ್ಸಲ್ಲಿ ಕೂಡ ನಿಮಗೆ ಒಳ್ಳೆ ಗುಡ್ ಆಪರ್ಚುನಿಟಿ ಇದೆ. ಕೆರಿಯರ್ ಬಗ್ಗೆ ನೀವು ತಿಳ್ಕೊಂಡು, ಕೆರಿಯರ್ ಹೇಗಿರುತ್ತೆ ಅಂದರೆ ನಿಮ್ಮ ಸೈನ್ಸಲ್ಲಿ ನಿಮಗೆ ಮೆಡಿಸಿನ್ ನರ್ಸಿಂಗ್ ಮತ್ತು ಇಂಜಿನಿಯರಿಂಗ್ ಕೂಡ ಮಾಡ್ಬೋದು, ಮತ್ತು ಇಂಜಿನಿಯರಿಂಗಲ್ಲಿ ಫೊರೆನ್ಸಿಕ್ ಸೈನ್ಸ್ ಬಯೋಟೆಕ್ನಾಲಜಿ ಫಾರ್ಮಾಲಜಿ ಕೂಡ ಮಾಡ್ಬೋದು. ಅಂತ ಕಾಮರ್ಸ್ ಅಂದರೆ ನೀವು CA CS ಮ್ಯಾನೇಜರ್ ಆಗ್ಬೋದು, ಬಿಸ್ನೆಸ್ ಅನಾಲಿಸ್ಟ್, ಮಾರ್ಕೆಟ್ ರಿಸರ್ಚ್, ಫೈನಾನ್ಷಿಯಲ್ ಮ್ಯಾನೇಜರ್, ಎಂಟರ್ಪ್ರಿನರ್ ಕೂಡ ಆಗ್ಬೋದು. ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ನಿಮ್ಮ ಸೈನ್ಸಲ್ಲಿ ಬಂದುಬಿಟ್ಟು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಕಾಮರ್ಸಲ್ಲಿ ಬಂದುಬಿಟ್ಟು ಕೆಮಿಸ್ಟ್ರಿ, ಕಾಮರ್ಸ್ ಸಬ್ಜೆಕ್ಟ್ ಇನ್ ಕ್ಲಾಸ್ 11, ಸೈನ್ಸ್ ಸಬ್ಜೆಕ್ಟ್ ಕಾಮರ್ಸ್ ಸೈನ್ಸ್ ಬಿಟ್ಟು ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಒಂಥರ ಕಾಮರ್ಸಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಎಕನಾಮಿಕ್ಸ್ ಮತ್ತು ಫೈನಾನ್ಸ್ ಬರುತ್ತೆ. ನಂತರ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋಕೆ ಈಗ ಎಲ್ಲ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ, ಯಾವುದ್ರಲ್ಲಿ ಯಾವಾಗ ಬರುತ್ತೆ, ನಾವು ಏನೇನು ಆಗ್ಬೋದು ಅಂತ. ಇನ್ ಕೇಸ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ಕೋರ್ಸ್ನ ಇಷ್ಟಪಡ್ತಿರೋದು ಅಂತ ತಗೊಳ್ಳಿ. ಇನ್ ಕೇಸ್ ನಿಮಗೆ ಫ್ಯೂಚರ್ ಒಳ್ಳೆ ಗುಡ್ ಫ್ಯೂಚರ್ ಆಪ್ಷನ್ ಅಂದರೆ ನಿಮಗೆ ಸೈನ್ಸ್ ಕೂಡ ಆಗಿರುತ್ತೆ, ಕಾಮರ್ಸ್ ಕೂಡ ಆಗಿರುತ್ತೆ. ಇನ್ ಕೇಸ್ ಆರ್ಟ್ಸ್ ಕೂಡ ವರ್ಷ ಅನ್ನೋಲ್ಲ, ಆರ್ಟ್ಸ್ ಕೂಡ ಒಳ್ಳೆ ಫ್ಯೂಚರ್ ಇದೆ. ಇನ್ ಕೇಸ್ ನೀವು ಪೊಲೀಸ್ ಕ್ಲಿಯರ್ಸ್ ಎಕ್ಸಾಮಿನೇಷನ್ ಬರಬೇಕಂದ್ರೆ ಆರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳೋದ್ರಿಂದ ಆರ್ಟ್ಸನ್ನು ಓದಿದ್ರೆ ನಿಮಗೆ ಹೆಲ್ಪ್ಫುಲ್ ಕೂಡ ಖಂಡಿತ ಆಗುತ್ತೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.